ಆದ್ರೆ ನಿಮ್ಗೆ ಅಮ್ಮನ್ ಪ್ರೀತಿ ಅತಿ ಅನ್ಸುತ್ತೆ ಅದೇ ನಿಮ್ ಮಗಳು ಅವಳ ಹಠಕ್ಕೆ ಲಕ್ಷ್ಮೀ ತೊಂದರೆ ಕೊಡ್ತೀರಾ ಸರಿನಾ ನಾನು ಅದನ್ನೇ ಹೇಳ್ತಿರೋದು ಅವಳು ಅತಿ ಆಡ್ತಾ ಅದ್ರಿಂದ ಎಲ್ರಿಗೂ ತೊಂದ್ರೆ ನನ್ ಮಗಳಿಗೂ ತೊಂದ್ರೆನೆ ಹಾಗಂತ ಹೀಗೆ ಬಿಟ್ಬಿಡದ ಅದನ್ನ ಸರಿ ಮಾಡೋದ್ ಬೇಡ್ವಾ ಆ ಪ್ರೋಸೆಸ್ ನಿಮ್ಮನೇಲೂ ಆಗ್ಬೇಕಿತ್ತು ಆಗ್ತಿಲ್ಲ ಅವಳು ನನ್ ಮಾತು ಕೇಳ್ತಿಲ್ಲ ಅವಳ ಪೊಸಿಟಿವ್ನೆಸ್ ಮಿತಿ ಮೀರ್ತಿದೆ ಇದಕ್ಕೊಂದ್ ರೀತಿಲಿ ಅವಳು ಇನ್ನ ಮನೆಗೆ ಹೋಗಕ್ ಬರಕ್ ಬಿಡ್ತೀವ್ರ ನೀವೇ ಕಾರಣ ಇವತ್ತು ಲಕ್ಷ್ಮಿಗೆ ಅಪಾಯ ಮಾಡಕ್ ಹೋಗಿದ್ಲು ಅಂತ ನಾಳೆ ಇನ್ನೇನೋ ಆಗತ್ತೆ ಅದ ಕಾರಣ ನೀನು ನಿಮ್ ಮನೆಯವರು ಅಮ್ಮನ ತೆಲ್ಗೇನೆ ನೆನ್ಪಿಟ್ಕೋ ಸರಿ ಹಾಗಿದ್ರೆ ನೀವ್ ಇಷ್ಟೆಲ್ಲ ಹೇಳದ್ಮೇಲೆ ಇನ್ನು ನಾನ್ ಸುಮ್ಮಿರಲ್ಲ ಏನ್ ಮಾಡ್ತೀಯ ಕೀರ್ತಿ ಬುದ್ಧಿ ಅವಳು ಅವಳಿನ್ ಮಾತ್ ಕೇಳ್ತಾ ಹೇಳೋ ಕೇಳೋ ಟೈಮ್ ಎಲ್ಲ ಮುಗ್ದ ಒಳ್ಳೆ ರೀತಿಲಿ ತಿದ್ದಿ ಬುದ್ಧಿ ಹೇಳಕ್ ಟ್ರೈ ಮಾಡಿದೀವಿ ಈಗ ವಿಪರೀತಕ್ಕೆ ಹೋಗಿ ನನ್ನ ಹೆಂಡತಿ ಜೀವಕ್ಕೆ ತೊಂದರೆ ಮಾಡೋಷ್ಟು ಹೇಳ್ತಿಲ್ಲ ಆಡ್ತಿದ್ದಾಳೆ ಇನ್ ಮುಂದೆ ನಾನು ಏನು ಕೇಳಲ್ಲ ಇನ್ನೇನಿದ್ರು ನಾನು ಗಟ್ಟಿ ನಿರ್ಧಾರ ಮಾಡೋದೆ ನಿರ್ಧಾರ ಇವತ್ತೇ ಕೊನೆ ಇನ್ಮೇಲೆ ನನಗೂ ಕೀರ್ತಿಗೂ ಯಾವ ಸ್ನೇಹ ಸಂಬಂಧನೂ ಇರಲ್ಲ ನಾನ್ ಇನ್ ಮುಂದೆ ಕೀರ್ತಿ ಜೊತೆ ಮಾತಾಡಲ್ಲ ನಾನ್ ಇನ್ ಮುಂದೆ ಈ ಮನೆಗ್ ಬರಲ್ಲ ಅವಳು ನಮ್ಮ ಮನೆಗ್ ಬರ್ಬಾರ್ದು ಅಷ್ಟೇ ಅಷ್ಟೇ ಏನ್ ಮಾತಾಡ್ತಿದ್ದೀರಾ ಹೀಗ್ ಮಾಡೋದ್ರಿಂದ ಕೀರ್ತಿ ನೀವು ಸುಮ್ನಿರಿ ಇದು ನಿಮಗ್ ಸಂಬಂಧ ಪಡ್ತಿರೋ ವಿಷಯ ಆಂಟಿ ನಾನ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ ನಿಮಗ್ ಅರ್ಥ ಆಯ್ತು ಅನ್ಕೋತೀನಿ ಇವತ್ತು ಕೀರ್ತಿ ಬೆನ್ ಹಿಂದೆ ನಾನ್ ಹೋದೆ ಆಗ್ತಿರೋ ಅಪಾಯ ತಪ್ಪಿಸ್ದೆ ಆದ್ರೆ ಇನ್ನು ಮುಂದೆ ಕೀರ್ತಿ ಜೊತೆ ನಾನ್ ಇರಲ್ಲ ನಿಮ್ಮ ಮಗಳ ಜವಾಬ್ದಾರಿ ನಿಮ್ಮದೇ ಬರೀ ನಿಮ್ಮದೇ ಆಂಟಿ ನಿರ್ಧಾರ ನಾನು ತಿಳಿಸಿದ್ದೀನಿ ನಿಮ್ಮ ಮಗಳಿಗೆ ಇದನ್ನು ನೀವೇ ಹೇಳಿ ಇನ್ನು ಮುಂದೆ ಕೀರ್ತಿ ನಮ್ಮ ಮನೆಗೆ ಬರಬಾರ್ದು ನನ್ನ ಜೊತೆ ಮಾತಾಡಬಾರ್ದು ಇದು ಅವ್ಳಿಗೂ ಒಳ್ಳೇದು ನನಗೂ ಒಳ್ಳೆಯದು ನನ್ನ ಹೆಂಟಿಗೂ ಒಳ್ಳೆಯದು ನಾನು ಹೇಳೋದೆಲ್ಲ ಹೇಳಾಯಿತು ನೀವು ನಡೀರಿ ಕೊನೆಗೂ ನಾನು ಅನ್ಕೊಂಡಿದಾಯ್ತು ವೈಶವ್ ಕೀರ್ತಿಗೆ ಮನೆಗ್ ಬರಬೇಡ ಅಂತ ಅಂದ್ರೆ ಅವಳನ್ನ ಯಾರು ಕರ್ಸ್ಕೊಳಕ್ ಆಗಲ್ಲ ನಿಜವಾಗ್ಲೂ ಅವ್ನು ಹೇಳ್ದಾಗೆ ಮಾಡಿದ್ರೆ ನನ್ ಸಮಸ್ಯೆಗೆ ಪರಿಹಾರ ಸಿಕ್ದಾಗೆ ಇವನಿಷ್ಟು ಗಟ್ಟಿಯಾಗಿ ನಿಂತ್ರೆ ಇವನ್ ಮುಂದೆ ಕಾವೇರಿ ಆಟ ನಡಿಯಲ್ಲ ಜೊತೆಗೆ ಕೀರ್ತಿನೂ ಆ ಮನೆಗೆ ಹೋಗೋದು ಬರೋದು ನಿಲ್ಸಿದ್ರೆ ಕಾವೇರಿ ಕನೆಕ್ಷನ್ ಕಟ್ ಆಗತ್ತೆ ಆಮೇಲೆ ನಿಧಾನಕ್ಕೆ ನಾನು ಇವಳನ್ನ ಸರಿ ಮಾಡ್ತೀನಿ ಇವಳಗ್ ಬೇರೆ ಮದ್ವೆನೂ ಮಾಡಿಸ್ತೀನಿ ಅವ್ನ್ ಯಾಕಂತೀಯ ಆ ಮನೆಗೆ ಹೋಗಿದ್ದು ಕರೀರಿ ಅವನ್ನ ಈಗಲೇ ಕರೀರಿ ಏನಿಲ್ಲಮ್ಮ ಕೀರ್ತಿ ಏನೋ ತಲೆ ತಿರುಗ್ ಬಿದ್ಲಂತೆ ಅದಕ್ಕೆ ಅವ್ಳನ್ನ ಮನೆಗ್ ಬಿಟ್ ಬರಕ್ ಹೋಗಿದ್ದಾರೆ ತಲೆ ತಿರುಗ್ ಬಿದ್ರೆ ಅವ್ರಮ್ಮ ಆಂಬುಲೆನ್ಸ್ ಕರ್ಸ್ತಾಳೆ ಆಂಬುಲೆನ್ಸ್ ಯಾಕೆ ಇಡೀ ಹಾಸ್ಪಿಟಲ್ ನೇ ಕರ್ಸೋ ಅಷ್ಟು ತಾಕತ್ತಿದೆ ಆ ಹೆಂಗ್ಸ್ ಇನ್ನ ಮುಡ್ಗಾಯಕಲ್ಲಿರ್ಬೇಕು ಅಮ್ಮ ಏನಮ್ಮ ಹೀಗೆ ಹೇಳ್ತಿಯಾ ಅವ್ರಿಬ್ರು ಹಳೆ ಫ್ರೆಂಡ್ಸ್ ಅಲ್ವಾ ಬಿದ್ರೆ ಬೀಳ್ಲಿಂತ ಅಲ್ಲೇ ಬಿಟ್ ಬರಕ್ ಆಗುತ್ತಾ ನಮ್ಮ ಹುಡುಗ ಮೇಲಿಂದ ಸಾಯ್ತೀನಿ ಎಂದಾಗ ಬಿಸ್ರೆ ಬೀಳು ಅಂತ ಹೇಳಿದ್ಲು ಅವಳು ಅಂತವರ್ಗೆ ಹುಡ್ಗ ಕಾಳಜಿ ಮಾಡೋದು ಅವನ್ ಈಗಿಂದ ಈಗ್ಲೇ ಲಕ್ಷ್ಮಣ್ ಕರ್ಕೊಂಡ್ ಬರ್ಬೇಕು ಅಂದ್ಮೇಲೆ ಬರ್ಬೇಕು ನೀವಾದ್ರೂ ಒಂದು ಫೋನ್ ಮಾಡಿ ಮಾಡಿದೆ ಹೇಳಿದೀನಿ ಬಂದ್ಬಿಡು ಅಂತ ಬರ್ತಾನೆ ಈಗ ಫ್ರೆಂಡ್ ಅಂತೆ ಫ್ರೆಂಡ್ ನೋಡಿದ್ಯಲ್ಲ ಇವತ್ತೆಂತ ಅವಸ್ಥೆ ತಂದಿಟ್ಟಿದ್ದಾಳೆ ಅಂತ ನನ್ಗೇನೋ ನಾನು ಆಗ್ಲೇ ಹೇಳಿದ ಹಾಗೆ ಅವಳನ್ನ ಗೇಟ್ ಒಳಗೆ ಬಿಡಬಾರ್ದು ಅನ್ಸುತ್ತೆ ಎಲ್ಲ ಬಂದಾಗಬೇಕು ನಾನು ಅದನ್ನೇ ಹೇಳೋಣ ಅಂತ ಬಂದೆ ಎಳಿಂದ ನೀವು ಹಾಗೆ ಮಾಡಿ ಇನ್ಮೇಲೆ ಅವಳು ಈ ಕಡೆ ಕಾಲು ಇಡಬಾರ್ದು ಹೌದು ಅದು ಲಕ್ಷ್ಮಿಗೋಸ್ಕರ ನನ್ ಮೇಲೆ ಕೈ ಓ ಗಾಡ್ ಓನ್ ಆಗಿದೆ ಕೀರ್ತಿ ಈ ತರ ಬೇರೆಯವ್ರ ಕೈಲಿ ಏಟ್ ತಿನ್ನಕ್ಕ ನೀನು ಬೈಬೇಡ ನೀನು ತಪ್ಪಿಲ್ಲ ವೈಶ್ ಊರ್ ಆಕ್ಟ್ ಮಾಡ್ತಿದ್ದಾನೆ ಈಗ ಅವಂಗೆ ನನ್ಗಿಂತ ಅವಳೇ ಮುಖ್ಯ ಅಂತೆ ಅದನ್ನ ಒಪ್ಪಲ್ಲ ಆ ಲಕ್ಷ್ಮಿನ ಬಿಡೋದು ಇಲ್ಲ ಎಲ್ಲಿ ಹೋಗ್ತಿದ್ಯಾ ಕೀರ್ತಿ ನಿಂತ್ಕೊ ಆ ಮನೆಗೆ ಅವನ್ ಹೇಗ್ ಹೀಗ್ ಮಾಡ್ದ ಅಂತ ಕೇಳೋದಕ್ಕೆ ಇಷ್ಟೆಲ್ಲ ಆದ್ಮೇಲೂ ನನಗ್ ಸಮಾಧಾನ ಮಾಡೋದಕ್ಕೆ ಅವನ್ ಯಾಕಿಲ್ಲ ಅಂತ ಕೇಳೋದಕ್ಕೆ ನೀನ್ ಅಲ್ಲೂ ಹೋಗ್ಬಾರ್ದು ಯಾಕೆ ಹೋಗ್ಬಾರ್ದು ನೀನ್ ಹೇಳಿದ್ರೆ ನಾನ್ ಕೇಳ್ತೀವ ಸರಿ ನಾನ್ ಹೇಳಿದ್ ಕೇಳ್ಬೇಡ ವೈಷ್ಣವ್ ಹೇಳಿದ್ನ ಕೇಳು ಏನ್ ಹೇಳ್ದ ವೈಷ್ಣವ್ ನೀನ್ ಇನ್ ಮೇಲೆ ಆ ಮನೆಗೆ ಕಾಲಿಡ್ಬಾರ್ದು ಅಂತ ತಾಕೀತ್ ಮಾಡಿದಾನೀಗ ಯಾಕಮ್ಮ ಸುಮ್ನಾಗ್ಬಿಟ್ಟೆ ಮಹಾಲಕ್ಷ್ಮಿ ಅವರನ್ನ ಕೇಳ್ತಿದ್ರಲ್ಲ ಹೇಳು ಜಾಗದಲ್ಲಿ ನೀನ್ ಇರ್ತಿದ್ರೆ ಕೀರ್ತಿ ಹುಚ್ಚಾಟನೆಲ್ಲ ಸಹಿಸ್ಕೋತಿದ್ಯಾ ಅದು ಅಯ್ಯೋ ಗಂಡ ಮಕ್ಕಳು ಅಂತ ಬಂದ್ರೆ ಅತ್ಗೆ ಪೊಸೆಸಿವ್ ಈ ಜಗತ್ತಲ್ಲಿ ಯಾರು ಇಲ್ಲ ಅಂತವ್ರು ಇದನ್ನೆಲ್ಲ ಸಹಿಸ್ಕೋತಾರ ಚಾನ್ಸೇ ಇಲ್ಲ ಸುಪ್ರೀತಾ ಇದು ಬೇಡ ನಿನಗೆ ನೀನ್ ಸುಮ್ನೆ ಇದ್ ಬಿಡು ಯಾಕೆ ಯಾಕೆ ಸುಮ್ನಿರ್ಬೇಕು ಅವಳು ಗಂಡನ್ ಫ್ಯಾಕ್ಟ್ರಿಲಿ ಯಾರೋ ಯಮುನಾ ಅಂತ ಕೆಲ್ಸಕ್ಕಿಲ್ ಅವಳು ಏನೋ ಪಾ ಕೃಷ್ಣ ಜೊತೆ ಸ್ವಲ್ಪ ಸಲಿಗೆಯಿಂದ ಮಾತಾಡಿದಕ್ಕೆ ಅವಳ ಕೆಲ್ಸಿಂದಾನೇ ಓಡಿಸ್ಬಿಟ್ಟೆ ನಿನ್ ಕೈಲಿ ಅದನ್ನೇ ತಡ್ಕೊಳಕ್ ಆಗಲಿಲ್ಲ ಸೊಸೆಗೆ ಕೀರ್ತಿ ಹುಚ್ಚಾಟನ್ನ ಅಂತ ಹೇಳ್ತಿದ್ಯಾ ಅಯ್ಯೋ ಎಲ್ರೂ ದಯವಿಟ್ಟು ಮಾತಾಡೋದನ್ನ ನಿಲ್ಸಿ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ ಕೀರ್ತಿನ ಇನ್ನೇನ್ ಮಾಡ್ಲಿ ನಾನು ನನ್ ಕಣ್ಣೆದ್ರಿಗೆ ಬೆಳೆದ್ ಹುಡುಗಿ ಇವನನ್ನ ತುಂಬಾ ಹಚ್ಕೊಂಡಿದಾಳೆ ಚಿಕ್ಕ ಮಕ್ಳ ತರ ಇಷ್ಟು ದಿನ ನನ್ನ ಗೊಂಬೆ ಬೇರೆಯವ್ರ ಹತ್ರ ಹೋಗಿದೆ ಅಂತ ಬೇಜಾರಾಗಿದೆ ಅವಳಿಗೆ ಅದಕ್ಕೆ ನನ್ನೊಂದು ಮಾನವೀಯತೆ ತೋರಿಸೋ ಕೆಲಸ ಅಷ್ಟೇ ಅಮ್ಮ ಅಮ್ಮ ನಾನೇನ್ ಬೊಂಬೆನ ಏನ್ ಇಲ್ರಿ ನನ್ನ ಆಟಾಡಕ್ಕೆ ಇಟ್ಟಿದ್ದೀರಾ ಹಾಗಲ್ವೋ ಮಾತಗಂದೆ ಪುಟ ನನಗ್ ಗೊತ್ತು ಅವಳು ಮಾಡ್ತಾ ಇರೋದು ತಪ್ಪು ಅಂತ ಆದ್ರೆ ಈ ಹೊತ್ನಲ್ಲಿ ನಾವು ಅವಳ ಕೈ ಕೈ ಬಿಟ್ರೆ ಅದನ್ನ ಸ್ನೇಹ ಅಂತಾರ ಲಕ್ಷ್ಮಿ ನೀನೇ ಹೇಳು ಮಗಳೇ ನನಗ್ ಗೊತ್ತು ನಿನಗಿದೆಲ್ಲ ವಿಪರೀತ ಅನಿಸ್ತಿದೆ ಅಂತ ಆದ್ರೂ ಈ ಸಮಯದಲ್ಲಿ ನಾವು ಸ್ವಲ್ಪ ಯೋಚಿಸಿ ನಿರ್ಧಾರ ಮಾಡ್ಬೇಕು ಅಲ್ವಾ ಆಲ್ರೆಡಿ ಜ್ವರದಲ್ಲಿ ಇದ್ದವ್ರಿಗೆ ನಾವು ಮತ್ತೆ ಬೆಂಕಿ ಹಾಕ್ಬಾರ್ದು ಅಲ್ವಾ ಸುಮ್ ಜ್ವರ ಅಂತೆ ಬೆಂಕಿ ಅಂತೆ ನಮ್ ಬುಡಕ್ಕೆ ಹೊಗೆ ಹಾಕಿ ಉಸಿರು ಕಟ್ಟಿಸ್ತಿರೋದು ಅವಳು ನೀನ್ ನೋಡಿದ್ರೆ ನಾವೇನೋ ಅವಳಿಗೆ ಅನ್ಯಾಯ ಮಾಡ್ತಿದೀವಿ ಅನ್ನೋ ತರ ಹೇಳ್ತಿದ್ಯಲ್ಲ ಇವಳಿಗೆ ನಿಜವಾಗ್ಲೂ ಏನು ಆಗಿದೆ ಕಣ ಅದಕ್ಕೆ ಹಾಗೆ ಆಡ್ತಿದ್ದಾಳೆ ಇಲ್ಲಿ ಮನೆ ಮಕ್ಕಳು ಗಾಯ ಮಾಡಿಕೊಂಡು ನೋವು ಅನುಭವಿಸ್ತಿದ್ದಾರೆ ಇವಳು ಆ ಮನೆ ಹಳಿಗೆ ಮುಲಾಮ್ ಹಚ್ಚಿದ್ದಾಳೆ ನೋಡು ಕಾವೇರಿ ಮನೆ ಮಕ್ಕಳಿಗೆ ಮುಲಾಮ್ ಹಚ್ಚು ಇವ್ರನ್ನ ವಾಸಿ ಮಾಡೋಣ ಅವಳು ಏನಾದ್ರೂ ಮಾಡ್ಕೊಳ್ಳಿ ಅವಳ ಅಪ್ಪ ಅಮ್ಮ ಇದ್ದಾರೆ ನೀನು ಇವ್ರನ್ನ ಚೆನ್ನಾಗಿ ನೋಡ್ಕೋ ನೀನಾದ್ರೂ ಅರ್ಥ ಫ್ರೆಂಡು ಕಣೋ ಅಮ್ಮ ಏನಾದ್ರೂ ಆಗಿರ್ಲಿ ಅವಳು ಆದ್ರೆ ಕೆಲವೊಂದು ವಿಷಯಕ್ಕೆ ಲಿಮಿಟ್ ಬೇಕೇ ಬೇಕು ಇಲ್ಲ ಅಂದ್ರೆ ಎಲ್ರಿಗೂ ಕಷ್ಟ ಅವಳಿಗೂ ಕಷ್ಟ ನನಿಗೂ ಕಷ್ಟ ನಮ್ ಇಬ್ರು ಮಧ್ಯ ಸಿಗಾಕೋಳ ನನ್ನ ಹೆಗೂ ಕಷ್ಟ ಹಾಗಾಗಿ ನಾನ್ ಬಿಡಲ್ಲ ಅಮ್ಮ ಯಾಕಮ್ಮ ಸುಮ್ನಾಗ್ಬಿಟ್ಟೆ ಮಹಾಲಕ್ಷ್ಮಿ ಅವರನ್ನ ಕೇಳ್ತಿದ್ರಲ್ಲ ಹೇಳು ಜಾಗದಲ್ಲಿ ಕೀರ್ತಿ ಹುಚ್ಚಾಟನೆಲ್ಲ ಸಹಿಸ್ಕೋತಿದ್ಯಾ ಅದು ಅಯ್ಯೋ ಗಂಡ ಮಕ್ಕಳು ಅಂತ ಬಂದ್ರೆ ಅತ್ಗೆ ಅಷ್ಟು ಪೊಸೆಸಿವ್ ಈ ಜಗತ್ತಲ್ಲಿ ಯಾರು ಇಲ್ಲ ಅಂತವ್ರ ಇದನ್ನೆಲ್ಲ ಸಹಿಸ್ಕೋತಾರ ಚಾನ್ಸೇ ಇಲ್ಲ ಸುಪ್ರೀತಾ ಇದು ಬೇಡ ನಿನಗೆ ನೀನ್ ಸುಮ್ನೆ ಇದ್ ಬಿಡು ಯಾಕೆ ಯಾಕೆ ಸುಮ್ನಿರ್ಬೇಕವಳು ಅವಳು ನಿನ್ ಗಂಡನ್ ಫ್ಯಾಕ್ಟ್ರಿಲಿ ಯಾರೋ ಅಂತ ಕೆಲ್ಸಕ್ಕಿಲ್ಲಲ್ಲ ಅವಳು ಏನೋ ಪಾ ಕೃಷ್ಣ ಜೊತೆ ಸ್ವಲ್ಪ ಸಲಿಗೆಯಿಂದ ಮಾತಾಡಿದಕ್ಕೆ ಅವಳ ಕೆಲ್ಸದಿಂದಾನೇ ಓಡಿಸ್ಬಿಟ್ಟೆ ನಿನ್ ಕೈಲಿ ಅದನ್ನೇ ತಡ್ಕೊಳಕ್ ಆಗಿಲ್ಲ ಅಂತಂದ್ರಲ್ಲಿ ನಿನ್ ಸೊಸೆಗೆ ಕೀರ್ತಿ ಹುಚ್ಚಾಟನ ಸಹಿಸ್ಕೊ ಅಂತ ಹೇಳ್ತಿದ್ಯಾ ಅಯ್ಯೋ ಎಲ್ರು ದಯವಿಟ್ಟು ಈ ತರ ಮಾತಾಡೋದನ್ನ ನಿಲ್ಸಿ ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆ ಕೀರ್ತಿನ ಇನ್ನೇನ್ ಮಾಡ್ಲಿ ನಾನು ನನ್ ಕಣ್ಣೆದ್ರಿಗೆ ಬೆಳೆದ್ ಹುಡುಗಿ ಇವ್ರನ್ನ ತುಂಬಾ ಹಚ್ಕೊಂಡಿದ್ದಾಳೆ ಚಿಕ್ಕ ಮಕ್ಳ ತರ

ನನಗ್ ಗೊತ್ತು ಅವಳು ಮಾಡ್ತಾ ಇರೋದು ತಪ್ಪು ಅಂತ ಆದ್ರೆ ಈ ಹೊತ್ನಲ್ಲಿ ನಾವು ಅವಳ ಕೈ ಬಿಡಕ್ ಕೈ ಬಿಟ್ರೆ ಅದನ್ನ ಸ್ನೇಹ ಅಂತಾರ ಲಕ್ಷ್ಮಿ ನೀನೆ ಹೇಳು ಮಗಳೇ ನನಗ್ ಗೊತ್ತು ನಿನಗಿದೆಲ್ಲ ವಿಪರೀತ ಅನಿಸ್ತಿದೆ ಅಂತ ಆದ್ರೂ ಈ ಸಮಯದಲ್ಲಿ ನಾವು ನಿರ್ಧಾರ ಮಾಡ್ಬೇಕು ಅಲ್ವಾ ಆಲ್ರೆಡಿ ಜ್ವರದಲ್ಲಿ ಇದ್ದವ್ರಿಗೆ ನಾವು ಮತ್ತೆ ಬೆಂಕಿ ಹಾಕಬಾರ್ದು ಅಲ್ವಾ ಸುಮ್ನಿರಮ್ಮ ಜ್ವರ ಅಂತೆ ಬೆಂಕಿ ಅಂತೆ ನಮ್ ಬುಡಕ್ಕೆ ಹೊಗೆ ಹಾಕಿ ಹುಸಿರು ಕಟ್ಟಿಸ್ತಿರೋದು ಅವಳು ನೀನ್ ನೋಡಿದ್ರೆ ನಾವೇನೋ ಅವಳಿಗೆ ಅನ್ಯಾಯ ಮಾಡ್ತಿದೀವಿ ಅನ್ನೋ ತರ ಹೇಳ್ತಿದ್ಯಲ್ಲ ಇವಳಿಗೆ ನಿಜವಾಗ್ಲು ಏನೋ ಆಗಿದೆ ಕಣ ಅದಕ್ಕೆ ಹಾಗ ಆಡ್ತಿದ್ದಾಳೆ ಇಲ್ಲಿ ಮನೆ ಮಕ್ಕಳು ಗಾಯ ಮಾಡ್ಕೊಂಡು ನೋವು ಆ ಮನೆ ಹಳ್ಳಿಗೆ ಮುಲಾಮ್ ಹಚ್ಚಿದ್ದಾಳೆ ನೋಡು ಕಾವೇರಿ ಮನೆ ಮಕ್ಕಳಿಗೆ ಮುಲಾಮ್ ಹಚ್ಚು ಇವ್ರನ್ನ ವಾಸಿ ಮಾಡೋಣ ಅವಳು ಏನಾದ್ರೂ ಮಾಡ್ಕೊಳ್ಳಿ ಅವಳ ಅಪ್ಪ ಅಮ್ಮ ಇದಾರೆ ನೀನು ಇವ್ರನ್ನ ಚೆನ್ನಾಗಿ ನೋಡ್ಕೊಟ್ಟ ನೀನಾದ್ರೂ ಅರ್ಥ ಫ್ರೆಂಡು ಕಣೋ ಅಮ್ಮ ಏನಾದ್ರೂ ಆಗಿರ್ಲಿ ಅವಳು ಆದ್ರೆ ಕೆಲವೊಂದು ವಿಷಯಕ್ಕೆ ಲಿಮಿಟ್ ಬೇಕೇ ಬೇಕು ಇಲ್ಲ ಅಂದ್ರೆ ಎಲ್ರಿಗೂ ಕಷ್ಟ ಅವಳಿಗೂ ಕಷ್ಟ ನನಗೂ ಕಷ್ಟ ನಮ್ಮ ಇಬ್ರು ಮಧ್ಯ ಸಿಗಾಕೊಳ್ಳ ನನ್ನ ಹಿಂತಿಗೂ ಕಷ್ಟ ಹಾಗಾಗಿ ನಾನ್ ಬಿಡಲ್ಲ ಅಮ್ಮ ಸೊ ನಾನು ನಿರ್ಧಾರ ಮಾಡಿದ್ದೀನಿ ಅಮ್ಮ ಎಲ್ರೂ ಅದನ್ನ ಪಾಲಿಸ್ತೀರಾ ಇನ್ ಮುಂದೆ ಕೀರ್ತಿ ಇಲ್ಲಿ ಇಷ್ಟಪಟ್ಟೋನಲ್ವಾ ಈ ಸ್ಪೆಷಲ್ ಮೂಮೆಂಟ್ ನಾವ್ ಎಷ್ಟು ಕಾದಿದ್ವಿ ಏನೇನ್ ಇಟ್ಕೊಂಡಿದ್ವಿ ಈಗಿಂತ ಸ್ಪೆಷಲ್ ಮೂಮೆಂಟ್ ನೀನ್ ಲಕ್ಷ್ಮಿ ಜೊತೆ ಟೂ ಮೀ ಕಳಿತಾ ಇಷ್ಟ ಬೇಗನೆ ನನ್ ಮರ್ತಬಿಟ್ಯಾ ಇಲ್ಲ ಇಲ್ಲ ನನ್ನ ಮರ್ತಿಲ್ಲ ಈ ಲಕ್ಷ್ಮಿ ಲಕ್ಷ್ಮಿ ಅವನ್ನ ಅವಳ ಕಡೆ ಸೆಳೀತಿದ್ದಾಳೆ ಮೇ ಬಿ ಶೀಸ್ ಯೂಸಿಂಗ್ ಹರ್ ಇನ್ನಸೆಂಟ್ ಫೇಸ್ ಪಾಪದೊಳ ಥರ ನಾಟಕ ಮಾಡಿ ಎಲ್ಲರೂ ನಂಬಿಸ್ತಿದ್ದಾಳೆ ಅದನ್ನ ನೋಡಿನೇ ಅಲ್ವಾ ನಾನು ಕಾವೇರಿ ಆಂಟಿನೂ ಬಿದ್ದಿರೋದು ಬಟ್ ಅವ್ಳು ನೋಡ್ದ ಹಾಗಿಲ್ಲ ಈ ಮನೆಗೆ ಬಂದು ಇನ್ನೂ ಸರಿಯಾಗಿ ಅಷ್ಟೋ ಎಷ್ಟೋ ತಿಂಗಳು ಕೂಡ ಆಗಿಲ್ಲ ನನಗೂ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾಳೆ ನನಗೆ ಲೆಕ್ಚರ್ ಕೊಡ್ತಾಳೆ ಈ ಕೀರ್ತಿ ರಘುವೀರಿಗೆ ಲಕ್ಷ್ಮಿ ನೀನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಲ್ಲ ಎಲ್ಲ ನಿಮ್ಮಿಂದ ನಿಮ್ಗೊಂದು ಶರ್ಟ್ ತೆಗಿಯೋಕ್ಕೂ ಬರಲ್ಲ ಏನೋ ಸಿಟ್ಟಲ್ಲಿ ಎಲ್ದೆ ಸಿಗಾಕೋತು ತಲೆ ಕೆಟ್ಟಕ್ ಹಾಗೇರಿ ಸಿಂಪಲ್ ಕೆಲ್ಸಾನು ಕೈ ಕೊಡುತ್ತೆ ಏನ್ ಮಾಡೋದು ಸಿಟ್ಟಲ್ಲೂ ಮೇಲೆ ಕಾಳಜಿ ಮರಿಯಲ್ವಲ್ಲ ನೋವಾಗ್ದಿರೋ ತರ ಕೂದ ಬಿಡ್ಸದ್ರಿ ಟಿ ಶರ್ಟ್ ಸಿಟ್ಟಿದೆ ಅಂತ ಕಂಡೋರ್ ಮೇಲೆಲ್ಲ ತೋರಿಸ್ಕೊಂಡ್ ಬರ್ತೀನೇನ್ರಿ ಏನ್ರಿ ನೀವು ಅದು ನಿಮ್ ಮೇಲೆ ನನಗ್ ಸಿಟ್ಟಿರೋದು ಇವತ್ ನಡೆದಿರೋ ಇನ್ಸಿಡೆಂಟ್ ಮೇಲೆ ನಿಮ್ ಅಲ್ಲ ರೀ ಇವತ್ ಕೀರ್ತಿ ಮಾಡಿದ್ದೆಲ್ಲ ತಪ್ಪೆ ಅವ್ರ ಅತಿಯ ಗಾಡಿದ್ದೆಲ್ಲ ನೋಡಿ ನನ್ಗ್ ಭಯ ಆಯ್ತು ಸಿಟ್ಟು ಬಂತು ಕಿರಿಕಿರಿ ಆಯ್ತು ನೀವು ಬರೋದ್ ಸ್ವಲ್ಪ ತಡ ಆಗಿದ್ರು ಅಲ್ಲೊಂದ್ ದೊಡ್ಡ ಅನಾಹುತಾನೇ ಆಗಿರೋದು ಆದ್ರೆ ಏನಾದ್ರೆ ನೀವ್ ಇಷ್ಟೊಂದ್ ತನಕ ಹೇಳಿದ್ದೆಲ್ಲ ಕರೆಕ್ಟ್ ಆಗೇ ಇತ್ತು ಕೊನೆಯಲ್ಲಿ ಏನದು ಆದ್ರೆ ಎಷ್ಟೇ ಆದ್ರೂ ಅವ್ರು ನಿಮ್ ಜೊತೆ ಮೊದ್ಲಿಂದ ಇದ್ದವರು ಅವ್ರ ಸ್ವಭಾವತಃ ಸ್ವಲ್ಪ ಹಠಮಾರಿನೆ ಹಠಕ್ಕೆ ಮದ್ದಲ್ಲ ಮದ್ದಲ್ಲರಿ ಅವ್ರನ್ನ ನಾವು ಸ್ವಲ್ಪ ಸಹಿಸ್ಕೊಂಡು ಹೋಗ್ಬೋದೇನೋ ಅತ್ತೆ ಹೇಳ್ದಾಗೆ ಬಾಲ್ಯದ ಸ್ನೇಹ ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ ನೀವೀಗ ಕೀರ್ತಿನ್ ಬಿಟ್ಟು ಹಾಕಿದ್ರೆ ಅವ್ರ ಅದನ್ನೇ ಮನ್ಸು ಸಾಕು ಮಹಾಲಕ್ಷ್ಮಿ ಸಾಕು ಮತ್ತೆ ಮತ್ತೆ ಅದೇ ಮಾತು ಕೀರ್ತಿಗೆ ಹಾಗ ಮಾಡ್ಬೇಡಿ ಹೀಗ್ ಮಾಡ್ಬೇಡಿ ದೂರ ಇಡ್ಬೇಡಿ ಅಂತ ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ ನಿಮ್ಗೇನ್ ಅನ್ಸುತ್ತೆ ಏಕಾಏಕಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳ ಲೈಫಿಂದ ಕಿತ್ ಬಿಸಾಕಿದೀನಿ ಅಂತ ನೀವು ನೋಡಿಲ್ವಾ ನಾನ್ ಅವಳ ಯಾವ್ಯಾವ ರೀತಿಯಲ್ಲೆಲ್ಲ ಸಮಾಧಾನ ಮಾಡಿದೀನಿ ಅಂತ ಅದಕ್ಕೂ ಇದ್ರೆ ಇನ್ನೇನ್ ಮಾಡ್ಲಿ ಬಾ ನನ್ನ ಮೇಲೆ ನಡ್ಕೊಂಡು ಹೋಗು ತಲೆ ಮೇಲೆ ಹತ್ತು ಕುಣಿ ಅಂತ ಬಿಟ್ಬಿಡ್ಲಾ ಹೇಳ್ರಿ ಹಾಗೆ ಮಾಡಕ್ ಆಗುತ್ತಾ ಅಲ್ಲ ಹಾಗಲ್ಲ ಅಲ್ಲ ನಿಮ್ಗೇನ್ ಅನ್ಸುತ್ತೆ ನನಗಿಂತ ಜಾಸ್ತಿ ಕೀರ್ತಿ ಮೇಲೆ ಅಮ್ಮಂಗೆ ನಿಮ್ಗೆ ಕೇರಿದ್ಯಾ ಅಷ್ಟಕ್ಕೂ ಕೀರ್ತಿ ಬಗ್ಗೆ ನಿಮ್ಗೆ ಏನ್ ಗೊತ್ತು ನನಗ್ ಗೊತ್ತು ರೀ ಅವಳಿಗೆ ಏನ್ ಮಾಡಿದೆ ಸರಿ ಹೋಗ್ತಾಳೆ ಅಂತ ನನಗ್ ಗೊತ್ತು ಇಲ್ಲಾಂದ್ರೆ ಜೀವನ ಪೂರ್ತಿ ಹೀಗೆ ಹುಚ್ಚಾಟ ಆಡ್ತಿರ್ತಾಳೆ ಸೊ ನಾನ್ ಮಾಡೋದು ಸರಿಯಾಗಿದೆ ಯಾರು ಏನು ಇದಕ್ಕೆ ತಲೆ ಹಾಕೋದ್ ಬೇಡ